ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ರುಚಿಕರವಾದ ಹೋಟೆಲ್ ಶೈಲಿಯಲ್ಲಿ ಗೋಬಿ ಪನ್ನೀರ್ ಪರಾಟನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಅಷ್ಟೇ ರುಚಿಕರವಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ನಾವು ಹೋಟೆಲ್ಗಳಿಗೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ರುಚಿಕರವಾಗಿ ಮನೆಯಲ್ಲೇ ಸಹ ನಾವು ಮಾಡಿಕೊಂಡು ತಿನ್ಬೋದು ಇದ್ರ ಜೊತೆಗೆ ನಾನು ಪನ್ನೀರ್ ಮೇಥಿ ಬಟರ್ ಮಸಾಲಾನ ಸರ್ವ್ ಮಾಡಿದ್ದೀನಿ ಹಾಗೆ ಮೊಸರನ್ನು ಸಹ ಸರ್ವ್ ಮಾಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಗೋಬಿನ ನಾನು ತೋರಿಸ್ತಾ ಇದ್ದೀನಿ ಈ ಗೋಬಿನ ನಾನು ನೀಟಾಗಿ ಹುಳ ಎಲ್ಲ ಮಧ್ಯದಲ್ಲಿ ಎಲ್ಲೆಲ್ಲಿದೆಯೋ ಅದೆಲ್ಲ ಚೆಕ್ ಮಾಡಿ ತೆಗೆದುಹಾಕಿ ಬಿಸಿನೀರಿನಲ್ಲಿ ಎರಡರಿಂದ ಮೂರು ಸರಿ ಉಪ್ಪನ್ನ ಸೇರಿಸ್ಬಿಟ್ಟು ಅಂದರೆ ಕಲ್ಲುಪ್ಪನ್ನ ಹಾಕಿಬಿಟ್ಟು ನೆನೆ ಇಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದ ನಂತರ ನಾವು ಒಂದು ಬಟ್ಟೆ ಮೇಲೆ ತೆಗೆದಿಟ್ಕೊಂಡು ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಡ್ರೈನ್ ಮಾಡೋದಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಪನ್ನೀರ್ ಅಂದರೆ ನಾವು ಇದನ್ನೆಲ್ಲ ಬೇಯಿಸ್ಬೇಕಾದ್ರೆ ನೀರಿನಂಶ ಇದ್ದಾಗ ಅದು ನಾವು ಪರಾಟ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಈಗ ನಾನು ಇದ್ದೀನಿ ಚಿಕ್ಕ ಹಲ್ಲು ನೋಡ್ತಾ ಇರ್ಬೋದು ಅದರಲ್ಲಿ ನಾನು ಈ ಗೋಬಿನ ತುರ್ಕೊತಾ ಇದ್ದೀನಿ ಇನ್ನೊಂದು ಮೇಯ್ನ್ ಸ್ಟೆಪ್ ಅಂತಂದರೆ ಫ್ರೆಂಡ್ಸ್ ಇದರಲ್ಲಿ ನೀರಿನಂಶ ಇರಬಾರ್ದು ಯಾವುದೇ ಕಾರಣಕ್ಕೂ ನೀರಿದ್ದರೆ ಪೂರ್ತಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಳ್ಳಿ ನಂತರ ಇದನ್ನು ಈ ರೀತಿಯಾಗಿ ತುರ್ದಿಟ್ಕೋಬೇಕು ಈಗ ಪೂರ್ತಿಯಾಗಿ ಗೋಬಿನ ಈ ರೀತಿಯಾಗಿ ತುರಿದಿಟ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಗೋಬಿನ ತೊಗೊಂಡಿದ್ದೀನಿ ಪೂರ್ತಿ ಗೋಬಿನ ತೊಗೊಂಡಿಲ್ಲ ಮತ್ತು ಇದರಲ್ಲಿ ಕಾಂಡ ಏನಿದೆ ನೋಡಿ ಕಡ್ಡಿ ಆ ಥರ ಕಾಂಡ ಅದು ಹೂವಿಂದು ಅದ್ರದ್ದು ಸಹ ನಾನು ತುರ್ದು ಹಾಕೋತಾ ಇದ್ದೀನಿ ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಚಿಕ್ಕದಾಗಿ ತುರಿದಿಟ್ಕೊಂಡ್ರೆ ನಮಗೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಹಾಗೆ ಪರೋಟ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ ಚಿಕ್ಕದಾಗಿದ್ದರೆ ಪರೋಟ ಕಟ್ಟಾಗೋದಿಲ್ಲ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಈಗ ಪನ್ನೀರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಾಲಿಫ್ಲವರ್ ಎಷ್ಟಿದೆಯೋ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಪನ್ನೀರನ್ನ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಪಲ್ಯ ರೆಡಿ ಮಾಡ್ಕೊಬೇಕಾಗುತ್ತೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಬೇಕು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾವು ಪರೋಟ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಇರಬೇಕು ಯಾಕಂದರೆ ಪರೋಟ ಒತ್ತಬೇಕಾದ್ರೆ ನಮಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕು ಇದಕ್ಕೆ ಖಾರಕ್ಕೆ ತಕ್ಕಂತೆ ನಾನು ಹಸಿರು ಮೆಣಸಿನ್ಕಾಯಿ ಎರಡನ್ನ ಕಟ್ ಮಾಡಿ ಹಾಕೊಂಡೆ ಈಗ ಶುಂಠಿನ ಜಜ್ಜಿ ಹಾಕೋತಾ ಇದ್ದೀನಿ ಚಿ ಚೆನ್ನಾಗಿ ಜಜ್ಜಿ ಹಾಕೋಬೇಕು ಶುಂಠಿ ಪೇಸ್ಟ್ ಬೇಕಾದರೂ ನೀವು ಇದಕ್ಕೆ ಸೇರಿಸ್ಕೋಬೋದು ಈಗ ಇದು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಈರುಳ್ಳಿನೂ ಸಹ ಹದವಾಗಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷದವರೆಗಾದರೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ಇದನ್ನು ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ ಫ್ರೈ ಆದ ನಂತರ ತುರಿದಿಟ್ಟಿರೋ ಅಂಥ ಹೂಕೋಸನ್ನು ನಾನೀಗ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸಹ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀವಿ ಅಂತ ಇದೇ ರೀತಿಯಾಗಿ ನಾವು ತುರಿದಿಟ್ಕೋಬೇಕು ಪರಾಟ ಆಗಿರೋದ್ರಿಂದ ನಾವು ಈ ರೀತಿ ತುರ್ ತುರಿದಿಟ್ಕೊಂಡ್ರೆ ತುಂಬ ಉತ್ತಮ ಈಗ ಇದನ್ನು ನಾನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಪಲ್ಯ ರೀತಿ ಮಾಡಿಕೊಂಡು ನಾವು ಸೈಡ್ ಆಗಿ ತಿನ್ಬೋದು ಊಟದ ಜೊತೆ ಮತ್ತು ಚಪಾತಿ ಜೊತೆ ತಿನ್ಬೋದು ಪುಲ್ಕ ಜೊತೆ ರೋಟಿ ಜೊತೆಯೂ ಸಹ ತಿನ್ಬೋದು ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಆಮ್ಚೂರು ಪೌಡರನ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಆಮ್ಚೂರು ಪೌಡರನ್ನ ಹಾಕ್ಕೊಂಡೆ ಈಗ ಕೋರಿಯಂಟರ್ ಪೌಡರ್ ಅಂದರೆ ಧನಿಯಾ ಪುಡಿ ಅದನ್ನು ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ಈಗ ಗರಂ ಮಸಾಲ ಇದನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಈಗ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರು ಮತ್ತು ಅಚ್ಚ ಖಾರ ಅಂದರೆ ಅಚ್ಚ ಖಾರದ ಪುಡಿನ ನಾನು ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಬೇಕಾದರೂ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಎಲ್ಲವನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಜಾಸ್ತಿ ಮಸಾಲ ಪದಾರ್ಥ ಏನೂ ಹಿಡಿಯೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲ ಪದಾರ್ಥ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಖಾರನೂ ಅನ್ಸೋದಿಲ್ಲ ಮಸಾಲೆನೂ ಅನ್ಸೋದಿಲ್ಲ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಪನ್ನೀರು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನು ತುರ್ದು ಹಾಕೋಬೋದು ಅಥವಾ ಪುಡಿ ಮಾಡಿನೂ ಹಾಕೋಬೋದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೆತ್ತಿನ ನಾನು ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರು ಎಲ್ಲ ಹಾಕಿದ ಮೇಲೆ ಒಂದು ಎರಡು ನಿಮಿಷ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವು ಪರಾಟ ಮಾಡಿ ಅದರಲ್ಲೂ ಸಹ ಬೇಯಿಸ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ಸಾಕು ನೀವು ಪಲ್ಯ ರೀತಿ ತಿನ್ನೋದಾದರೆ ಮುಚ್ಚಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಬೇಯಿಸ್ಕೊಂಡ್ರೆ ಈ ಹೂಕೋಸ್ ಏನಿದೆ ಅದು ಹದವಾಗಿ ಚೆನ್ನಾಗಿ ಬೆಂದಿರುತ್ತೆ ಆಗ ಪಲ್ಯದ ರೀತಿನೂ ನಾವು ತಿನ್ಬೋದು ಈಗ ಪಲ್ಯನ ನಾನು ಫ್ರೈ ಮಾಡಿದ್ದಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಪಲ್ಯ ಈಗ ತಯಾರಾಯಿತು ಪರೋಟ ಮಾಡೋದಕ್ಕೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ನಾವು ಬಿಡಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇದನ್ನು ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬಾ ವೆರೈಟಿಯಾಗಿ ನಾನು ಪರೋಟಗಳನ್ನು ಮಾಡಿದ್ದೀನಿ ಚಪಾತಿ ರೋಟಿ ಪುಲ್ಕ ಇವನ್ನೆಲ್ಲ ತೋರಿಸಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಬೋದು ಅಥವಾ ಸರ್ಚ್ ಮಾಡಿ ಸಹ ನೋಡ್ಬೋದು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಮುಂಬರುವ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದರಿಂದ ನನ್ನ ಮುಂಬರುವ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಸುಲಭವಾಗಿ ನೋಡಿ ಅಡುಗೆಗಳನ್ನ ಮಾಡ್ಕೊಳ್ಬೋದು ಈಗ ನಾನು ಗೋಧಿ ಹಿಟ್ಟನ್ನು ಮೊದಲೇ ಕಲಸಿ ಇಟ್ಕೊಂಡಿದ್ದೆ ಗೋಧಿ ಹಿಟ್ಟಿಗೆ ಬರೀ ನೀರು ಉಪ್ಪು ಹಾಕಿ ನಾನು ಕಲಸಿ ಒಂದು ಒಂದು ಗಂಟೆಗಳ ಕಾಲ ನೆನೆಯದಕ್ಕೆ ಬಿಟ್ಟಿದ್ದೆ ಈಗ ಅದನ್ನು ಚಿಕ್ಕದಾಗಿ ಉಂಡೆ ತೊಗೊಂಡು ಈಗ ಇದ್ದೀನಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವು ಉಂಡೆನ ತೊಗೊಂಡು ಬಟ್ಲ್ ಥರ ಮಾಡ್ಕೋಬೇಕು ಮಾಡಿಕೊಂಡು ನಾವು ಏನು ಸ್ಟಫಿಂಗ್ ರೆಡಿ ಮಾಡಿದ್ವಿ ಈ ಪನ್ನೀರ್ ಗೋಬಿ ಮಿಶ್ರಣನ ಪಲ್ಯನ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಸೇರಿಸ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಇದನ್ನು ಎಲ್ಲ ಉಂಡೆ ಮಾಡ್ಕೋಬೇಕು ಕೈಯಿಂದಲೂ ಮಾಡ್ಕೋಬೋದು ನಾನು ಸ್ಪೂನಿಂದನೇ ಈ ರೀತಿ ಮಾಡ್ತಾಯಿದ್ದೀನಿ ನಂತರ ನೋಡಿ ಈ ರೀತಿ ನಾವು ಕ್ಲೋಸ್ ಮಾಡ್ಕೋಬೇಕು ಅದರಲ್ಲಿ ಹಿಟ್ಟು ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಕರೆಕ್ಟಾಗಿ ಕ್ಲೋಸ್ ಮಾಡಿ ಉಂಡೆ ಮಾಡ್ಕೋಬೇಕಾಗುತ್ತೆ ಈಗ ಗೋಧಿ ಹಿಟ್ಟಿನ ಒಣ ಹಿಟ್ಟನ್ನು ನಾನು ಹದ್ದುಕೊಂಡು ಈಗ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಂದವಾಗಿನೇ ಲಟ್ಟಿಸ್ಬೇಕು ನಿಮ್ಗೆ ಏನಾದರೂ ಲಟ್ಟಣಿಗೆಗೆ ಸ್ವಲ್ಪ ಅಂಟ್ತಾ ಇತ್ತು ಮಣೆಗೆ ಅಂಟುತ್ತಾ ಇತ್ತು ಅಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಆಗ ನೀಟಾಗಿ ಪರೋಟ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ಒಂದು ಐದಾರು ಒಂದೇ ಸರಿ ಈ ರೀತಿ ಲಟ್ಟಿಸ್ಕೊಂಡು ನಾವು ಒಂದೇ ಸರಿನ ಎಂಚಿನ ಮೇಲೆ ಸುಟ್ಕೋಬೋದು ಅಥವಾ ಒಂದೊಂದನ್ನು ಮಾಡಿ ಸುಟ್ಕೋಬೋದು ನಾನೀಗ ಒಂದೆರಡು ಪರೋಟನ ಲಟ್ಟಿಸ್ಕೋತೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇಷ್ಟು ಮಂದವಾಗಿ ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿಯಾಗಿದ್ದರೆ ಪರೋಟ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಈಗ ಒಂದು ಪರೋಟ ತಯಾರಾಯಿತು ಲಟ್ಟಿಸ್ಕೊಂಡಿದ್ದು ಈಗ ಇನ್ನೊಂದು ಪರೋಟನೂ ಇದೇ ರೀತಿಯೇ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ಅಗಲುವಾಗಿ ನಾವು ಹಿಟ್ಟನ್ನು ಲಟ್ಟಿಸ್ಕೋಬಾರ್ದು ಉಂಡೆನ ಅಗಲುವಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಈ ಪರಾಟ ನಾವು ಲಟ್ಟಿಸ್ಬೇಕಾದ್ರೆ ಅದೆಲ್ಲ ಓಪನ್ ಆಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದೊಂದು ಟಿಪ್ಸ್ ಅಂತ ನೀವು ತಿಳ್ಕೊಬೋದು ಆದಷ್ಟು ಉಂಡೆನ ನಾವು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಬಿಟ್ಟು ನಂತರ ನಾವು ಏನು ಪಲ್ಯ ತಯಾರು ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಫಿಲ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ಅಗಲ ಲಟ್ಟಿಸ್ಬಿಟ್ರೆ ಪರಾಟ ಲಟ್ಟಿಸ್ಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಈ ಪಲ್ಯನ ತುಂಬಿಸ್ಕೊಂಡು ಒಣ ಹಿಟ್ಟನ್ನು ಹದ್ಕೊಂಡು ನಾವು ಪರಾಟನ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪ್ರತಿಯೊಂದು ಪರಾಟನೂ ನಾವು ಲಟ್ಟಿಸ್ಕೋಬೇಕಾಗತ್ತೆ ಸ್ವಲ್ಪ ಮಂದವಾಗಿನೇ ಲಟ್ಟಿಸ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾವು ಲಟ್ಟಿಸ್ಕೊಬೇಕು ಈಗ ನಾನು ಎರಡು ಪರಾಟನ ಲಟ್ಟಿಸ್ಕೊಂಡು ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ಒಂದು ಐದಾರು ಪರಾಟನ ಒಂದೇ ಸರಿ ಲಟ್ಟಿಸಿ ಸಹ ನಾವು ಹೆಂಚಿನ ಮೇಲೆ ಸುಡ್ಬೋದು ಈಗ ಹೆಂಚನ್ನು ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಲಟ್ಸಿರೋ ಅಂತ ಪರಾಟನ ಹಾಕಿದ್ದೀನಿ ಹಾಗೆ ಇದನ್ನು ತಿರುವಾಕೊಂಡು ಅದ್ರ ಮೇಲೂ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆಗೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಬಳಸ್ಬೋದು ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ಲೋ ಟು ಮೀಡಿಯಂ ಮಧ್ಯದಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ತಿನ್ನೋದಕ್ಕೂ ರುಚಿಯಾಗಿರೋದಿಲ್ಲ ನೋಡಿ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದರೆ ಅದು ಉಬ್ಬಿ ಬರುತ್ತೆ ಪದರ ಪದರ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ಈ ರೀತಿಯಾಗಿ ಸುಟ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಇದ್ದೀನಿ ಎಣ್ಣೆ ಬೇಡ ಅನ್ನೋರು ಕಡಿಮೆ ಎಣ್ಣೆ ಹಾಕಿ ಅದ ಬಳಸ್ಕೋಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಪರೋಟ ತಯಾರಾಯಿತು ಮತ್ತೊಂದು ಪರೋಟನೂ ಸಹ ನಾನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹೆಂಚನ್ನ ಜಾಸ್ತಿ ಹೀಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೋಬೇಕು ಈಗ ಪರಾಟನ ತಿರು ಹಾಕಿ ತಿರು ಹಾಕಿ ನಾನು ಈ ರೀತಿ ಪ್ರೆಸ್ ಮಾಡಿ 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 ಇದ್ದೀನಿ ಯಾಕಂದರೆ ಗೋಬಿನ ನಾವು ಅರ್ಧಂಬರ್ಧ ನಾವು ಅಲ್ಲಿ ಬೇಯಿಸಿರ್ತೀವಿ ಇಲ್ಲಿ ಪೂರ್ತಿಯಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಮತ್ತು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದು ಉಬ್ಬಿ ಬರುತ್ತೆ ಚಪಾತಿ ನೋಡ್ತಾ ಇರ್ಬೋದು ನೀವು ಆ ರೀತಿ ನಾವು ಪ್ರೆಸ್ ಮಾಡಿ ಮಾಡಿ ಬೇಯಿಸಿ ಮಾಡ್ಕೋಬೇಕು ಮತ್ತು ಕ್ರಿಸ್ಪಿಯಾಗೂ ಬರುತ್ತೆ ಒಳಗಡೆ ಸಾಫ್ಟಾಗೂ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾವು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನಾನು ಎರಡು ಬದಿಯಲ್ಲೂ ಪ್ರೆಸ್ ಮಾಡಿ ಮಾಡಿ ಹದವಾಗಿ ಬೇಯಿಸಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಪರಾಟನೂ ತಯಾರಾಯಿತು ಈಗ ಸರ್ವಿಂಗ್ ಪ್ಲೇಟ್ಗೆ ನಾನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಪನ್ನೀರ್ ಬಟರ್ ಮಸಾಲಾನ ಸರ್ವ್ ಮಾಡ್ತಾ ಇದ್ದೀನಿ ಅಥವಾ ಬೆಣ್ಣೆ ಜೊತೆನಾದರೂ ಕೊಡ್ಬೋದು ಅಥವಾ ಕಾಯಿ ಚಟ್ನಿ ಅಥವಾ ಯಾವುದೇ ಗ್ರೇವಿ ಜೊತೆನಾದರೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಪನ್ನೀರ್ ಮೇತಿ ಬಟರ್ ಮಸಾಲ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ನೀವು ನೋಡಿ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಬೋದು ಈ ಪರಾಟಾನ ಅಂತ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು